ಟ್ರೇಲರ್ ಬಿಡುಗಡೆ ಮಾಡೋದಕ್ಕೆ ಬಂದಿದ್ದು ನಮಗೆ ನಮ್ಮ ಇಡೀ ತಂಡದ ಪರವಾಗಿ ನಾ ಆಭಾರಿ. ಹಾಗೆ ಅವರಿಗೆ ನಮ್ಮ ಮೊದಲ ಪತ್ರ. ನಾವೀಗಾಗಲೇ ಹೊಂದಿಸಿ ಬರೀರಿ ಸಿನಿಮಾವನ್ನು ಯಾವ ಉದ್ದೇಶದಿಂದ ಇದು ನಿರ್ಮಾಣವಾಗಿದೆ, ಹೊಂದಿಸಿ ಬರೀರಿ ಕಥಾ ಆಶಯವನ್ನು ಪತ್ರಗಳ ಮೂಲಕ ನಾವು ತಲುಪಿಸ್ತಾ ಇದ್ದೀವಿ. ಹಾಗಾಗಿ ಆ ಪತ್ರದ ಆಶಯ ಅಂದರೆ ಪತ್ರ ಅಂದರೆ ಯಾವತ್ತೂ ಒಂದು ಅವಿನಾಭಾವ ಸಂಬಂಧ, ಅದ್ರ ಪತ್ರದಲ್ಲಿ ಒಂದು ಆತ್ಮೀಯತೆ ಇರುತ್ತೆ. ಸೊ ಹಾಗಾಗಿ ಪತ್ರದ ಮೂಲಕ ನಾವು ಜನರನ್ನು ತಲುಪುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಪತ್ರವನ್ನು ಮೇಡಮ್ ನಾವು ತಲುಪಿಸಿದ್ದೀವಿ ನಮ್ಮ ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇಡೀ ತಂಡಕ್ಕೆ ಬಂದು ಒಂದು ಬೆನ್ನೆಲುಬಾಗಿ ನಿಂತಿದ್ದ ಆಗಲಿ, ಹಾಗೂ ಇದು ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈ ಸಿನಿಮಾ ಸ್ಕ್ರಾಚ್ ಇಂದಾನೂ ನನಗೆ ಗೊತ್ತು. ಫಸ್ಟ್ ಟೈಮ್ ಜಗನ್ ಒಂದು ಕತೆ ಹೇಳಿದಾಗ, ಜಗನ್ದು ನಂದು ಒಂದು 10 ವರ್ಷದ ಫ್ರೆಂಡ್ಶಿಪ್ ಇತ್ತು. ಫಸ್ಟ್ ಟೈಮ್ ಹಿಂಗೆ ಮಾಡ್ತೀನಿ ಅಂದಾಗ ಅವನು ಜರ್ಕ್ ತಗೊಂಡೆ. ಜಗಣ ಕಮರ್ಷಿಯಲ್ ಮತ್ತೊಂದು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಬಟ್ ನೀವು ಫಸ್ಟ್ ಟೈಮೇ ಈ ಥರದ್ದು ಅಂತ. ಬಟ್ ಒಂದು ಖುಷಿಯಾಗಿದ್ದು ಏನಂದರೆ ಆ ಸ್ಕ್ರ್ಯಾಚ್ ಇವತ್ತು ಇಷ್ಟು ದೊಡ್ಡ ಸಮಾರಂಭ, ಅದು ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇರೋದು. ಮತ್ತು ತುಂಬ ಸಿನಿಮಾಗಳಿಗೆ ಡೈಲಾಗ್ ಬರೀತಿರ್ತೀನಿ. ಫಸ್ಟ್ ಟೈಮು ಅವ್ರ ಕತೆ ಕೇಳಿದ ತಕ್ಷಣ ಒಂದು ಟೈಟ್ಲ್ ಹೇಳಿದೆ, ಅದೇ ಹೊಂದಿಸಿ ಬರೀರಿ ಅಂತ. ಸೊ ಅದು ಕೇಳಿದವ್ರು ಎಲ್ರಿಗೂ ತಮ್ಮ ಬಾಲ್ಯದ ದಿನಗಳು, ಮೊನ್ನೆ ಒಂದು ಸಿನಿಮಾದಲ್ಲಿ ಬರೆಯುವಾಗ ಹೇಳಿದೆ, ಜೀವನ ಒಂದು ಸೋಪ್ ಡಬ್ಬ ಥರ, ಯೌವನ ಒಂದು ಸೋಪ್ ಥರ ಅಂತ. ಸೋಪ್ ತುಂಬ ಘಮ ಘಮ ಅಂತಿರುತ್ತೆ, ಬೇಗ ಕರಗೋಗುತ್ತೆ, ಅದು ಹಿಡಿತಕ್ಕೂ ಸಿಗಲ್ಲ. ಸೊ ಆ ಥರದ ಒಂದು ಸೋಪ್ ಸಿನಿಮಾ ಇದು. ತುಂಬ ಚೆನ್ನಾಗಿ ಅಂದರೆ ಯಾರು ನಮ್ಮ ಕನ್ನಡದ ಹುಡುಗರು ಕನ್ನಡದ ಹುಡುಗಿರು ನೋಡಿದ್ರೇ ಒಂದು ಕಾಲೇಜ್ ಆ್ಯಂಬಿಯನ್ಸು, ಮತ್ತು ಅದ್ರ ಜೀವನ ಹೇಳ್ತಾ ಹೋದರೆ ಕತೆ ಹೇಳ್ಬಿಡ್ತೀವಿ ಅನ್ನೋ ಭಯ ಆಗುತ್ತೆ, ಅಷ್ಟು ಮುದ್ದಾಗಿದೆ ಸಿನಿಮಾ. ಮತ್ತು ಮ್ಯೂಸಿಕ್ಕಿಂದ ಆಗಲಿ ಪ್ರತಿಯೊಂದರಿಂದನೂ ಸುದ್ದಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಜನಗಳು ಸಿನಿಮಾಗೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಅವ್ರಿಗೊಂದು ಪ್ರೀತಿಯಿಂದ ಒಂದು ಪತ್ರ ಬರೆದು ಕರೆಯೋದಿದೆಯಲ್ಲ, ಅದು ನಿಜಕ್ಕೂ ಖುಷಿ ಕೊಡ್ತು. ಅದು ಸಿನಿಮಾ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒಂದೊಂದು ಪಬ್ಲಿಸಿಟಿದು ಒಂದೊಂದು ಮಜಲಿರುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳೋದು ಬೇರೆ, ಆದರೆ ಅವ್ರನ್ನ ಮನಸಾರೆ ಟಚ್ ಮಾಡೋದು ಬೇರೆ. ಅದು ಈ ಸಿನಿಮಾ ಮಾಡ್ತಾ ಇದೆ. ಮತ್ತು ಈ ಥರದ ಸಿನಿಮಾಗಳು ಹಿಟ್ಟಾದಾಗ ಕಥೆಗಾರರಿಗೆ, ನಿರ್ಮಾಪಕರಿಗೆ, ನಮ್ಮ ಡೈರೆಕ್ಟರ್ಗಳಿಗೆ ಒಂದಷ್ಟು ಜನ ಹೀರೋಗಳು ಸಿಗ್ತಾರೆ. ಸೊ ತುಂಬ ಒಳ್ಳೊಳ್ಳೆ ಕತೆಗಳು ಸಿನಿಮಾಗಳಾಗ್ತವೆ, ಬಿಸ್ನೆಸ್ ಆಗುತ್ತೆ, ಚೆನ್ನಾಗಾಗುತ್ತೆ. ಸೊ ಜನರು ಪ್ರೀತಿಯಿಂದ ಈ ಸಿನಿಮಾಗೆ ಬಂದು ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ನಿಮ್ಗೆ ಯಾವುದೇ ಡಿಸಪಾಯಿಂಟ್ ಆಗಲ್ಲ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಜಗನ್ ಅವ್ರಿಗೆ ಆದ ಬೆಸ್ಟ್ ಇಡೀ ತಂಡಕ್ಕೂ. ಜಗನ್ ಅವ್ರದ್ದು ನಮ್ಮದು ಜೊತೆ ಜೊತೆಗೆ ಶುರುವಾಯಿತು ಸಿನಿಮಾ, ಆಲ್ಮೋಸ್ಟ್ ಜೊತೆ ಜೊತೆಗೆ ರಿಲೀಸ್ ಆಗಬೇಕಾಗಿತ್ತು, ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅಷ್ಟೇ. ನಮ್ಮದು ಅವ್ರದ್ದು ಒಂದೇ ಥರ ಸಿನಿಮಾ, ಅಂದರೆ ಜೊತೆ ಜೊತೆಗೆ ಬಂದಿತ್ತು ಎಲ್ಲ. ಟ್ರೈಲರ್ ತುಂಬ ಚೆನ್ನಾಗಿದೆ, ಟ್ರೈಲರ್ ತುಂಬ ಇಷ್ಟ ಆಯಿತು ನನಗೆ. ಎಲ್ಲ ಆರ್ಟಿಸ್ಟ್ಗಳು ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ, ಟೆಕ್ನಿಷಿಯನ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಡ್ಡಿ ಮೂವೀಸ್ ಇತ್ತೀಚೆಗೆ ಯಾವುದು ಬಂದಿಲ್ಲ, ಸದ್ಯಕ್ಕೆ ಯಾವುದು ಬಂದಿಲ್ಲ. ಇದು ಯೂತ್ಸಿಗೆಲ್ಲ ತುಂಬ ಇಷ್ಟ ಆಗುವಂಥ ಸಿನಿಮಾ ಅಂತ ಅನಿಸ್ತಿದೆ. ಎಲ್ಲರ ಬದುಕಿಗೂ ಹತ್ತಿರ ಆಗುವಂಥ ಸಿನಿಮಾ ಖಂಡಿತ, ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಒಳ್ಳೆಯದಾಗಲಿ ತಂಡಕ್ಕೆ. ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.